ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಇಪ್ಪತ್ತೆಂಟಕ್ಕೆ ನೇಮಕವಾದ ದೇವರ ವಾಕ್ಯವು ಕರ್ತನನ್ನು ತನ್ನ ಭರವಸವಾಗಿ ಮಾಡಿಕೊಂಡಿರುವ ಮನುಷ್ಯನು ಧನ್ಯನು ಕೀರ್ತನೆಗಳು ನಲವತ್ತು ನಾಲ್ಕು ನಾವು ಕರ್ತನ ಜನರಾಗಲು ಈ ಲೋಕವನ್ನು ತೊರೆದರೆ ಮತ್ತು ಆತನಲ್ಲಿ ಸರಿಯಾದ ನಂಬಿಕೆಯೊಂದಿಗೆ ಅನುಭವದ ಪಾಠಗಳನ್ನು ಸ್ವೀಕರಿಸಿದರೆ ಅದರ ಫಲಿತಾಂಶವು ಖಂಡಿತವಾಗಿಯೂ ಪೂರ್ಣ ಪ್ರತಿಷ್ಠೆ ಮಾಡಲು ಸಿದ್ಧತೆ ಮತ್ತು ತ್ವರಿತತೆಯನ್ನುಂಟು ಮಾಡುತ್ತದೆ ನಮ್ಮ ಸಂಪೂರ್ಣ ಅಧೀನತೆಯು ಕರ್ತನ ಚಿತ್ತವನ್ನು ನೆರವೇರಿಸಲು ಅನುವು ಮಾಡುತ್ತದೆ ಆತನ ಮಾರ್ಗದರ್ಶನಗಳನ್ನು ಅನುಸರಿಸಲು ಆತನು ನಮಗಾಗಿ ಏನನ್ನು ಇಟ್ಟಿದ್ದರೂ ಅದನ್ನು ಸ್ವಾಸ್ಥ್ಯವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ನಂಬಿಕೆಯು ಸರಿಯಾದ ರೀತಿಯದ್ದಾಗಿದ್ದರೆ ನಾವು ದಾವೀದ ಪ್ರವಾದಿಯೊಂದಿಗೆ ಹೀಗೆ ಹೇಳುತ್ತೇವೆ ನಾನು ಯಾವ ಕೇಡಿಗೂ ಹೆದರೆನು ಯಾಕೆಂದರೆ ನೀನು ನನ್ನ ಸಂಗಡ ಇದ್ದಿ ನಿನ್ನ ಕೋಲು ದೊಣ್ಣೆಯೂ ನನ್ನನ್ನು ಆಧರಿಸುತ್ತದೆ ಈಗಿನ ಸುವಾರ್ಥ ಯುಗದಲ್ಲಿ ಅಂತಹವರು ಮಾತ್ರ ಕರ್ತನಿಂದ ನಡೆಸಲ್ಪಡುವರು ಇದರಲ್ಲಿ ನಾವು ನೋಡಿ ನಡೆಯದೆ ನಂಬಿ ನಡೆಯಬೇಕು ಅಂತಹವರು ಮಾತ್ರ ಪ್ರಸ್ತುತ ಸಮಯದಲ್ಲಿ ಒಳಗೆ ಮತ್ತು ಹೊರಗೆ ವಿವಿಧ ವಿರೋಧಗಳನ್ನು ಎದುರಿಸುವ ವಿಶ್ವಾಸವನ್ನು ಹೊಂದಿರುತ್ತಾರೆ ಅಂತಹವರು ಅಂತಿಮವಾಗಿ ಸಾವಿರ ವರ್ಷದ ಯುಗದಲ್ಲಿ ಲೋಕವನ್ನು ಆಶೀರ್ವದಿಸುವಲ್ಲಿ ದೇವರ ಪ್ರತಿನಿಧಿಗಳು ಮತ್ತು ನಾಯಕರಾಗಿರುತ್ತಾರೆ ನಂಬಿಕೆಯ ವಿಶ್ವಾಸದ ಪಾಠವನ್ನು ನಾವು ಚೆನ್ನಾಗಿ ಕಲಿಯೋಣ ಏಕೆಂದರೆ ಈ ಗುಣದ ಬಗ್ಗೆ ದೇವರು ತನ್ನ ಮೆಚ್ಚುಗೆಯನ್ನು ನಮಗೆ ತಿಳಿಸುತ್ತಾನೆ ಮತ್ತು ನಾವು ಎಷ್ಟರ ಮಟ್ಟಿಗೆ ನಂಬಿಕೆಯನ್ನು ಹೊಂದಿರುತ್ತೇವೋ ಅಷ್ಟರ ಮಟ್ಟಿಗೆ ಮಾತ್ರ ಆತನು ನಮ್ಮೊಂದಿಗೆ ವ್ಯವಹರಿಸುತ್ತಾನೆ ಆದ್ದರಿಂದ ನಮ್ಮ ಸ್ವಂತ ಅನುಭವಗಳಲ್ಲಿ ನಾವು ನೋಡುವುದೇನೆಂದರೆ ನಮ್ಮೊಂದಿಗೆ ವಿಶ್ವಾಸದಲ್ಲಿ ನೆಲೆಸಿರುವವರಿಗೆ ನಾವು ಅತ್ಯಧಿಕವಾದ ಪ್ರೀತಿಯಿಂದ ಅವರಿಗೆ ಸಹಾಯ ಮಾಡಿ ಪ್ರೋತ್ಸಾಹಿಸುತ್ತೇವೆ ಆಮೇನ್